ಆಗಿರುವಂತಹ ಈ ಟೀ ಅನ್ನು ಕುಡಿಯೋ ಮುನ್ನ ಬಹಳ ಎಚ್ಚರ ವಹಿಸಬೇಕು. ಲೋಬೋಸಾ ಟೀಗೆ ಮಾತ್ರ ಬಣ್ಣ ಮಿಶ್ರಣ ಮಾಡುವಂತ ಹಕ್ಕಿದೆ. ಟೀ ಪೌಡರ್ಗಳಲ್ಲಿ ಬಹಳ ಕಲಬೆರಕೆ ಇರುತ್ತೆ. ಬಣ್ಣ ಮಿಶ್ರಿತ ಟೀ ಪೌಡರ್ ಮಾರಾಟಕ್ಕೆ FSSAI ಅನುಮತಿಯನ್ನ ಕೊಟ್ಟಿದೆ. ಲೋಬೋಸಾ ಟೀ ಪೌಡರ್ನಂತೆ ನಕಲಿ ಕಂಪನಿಗಳು ಕೂಡ ಈಗ ತಯಾರಿಕೆಯನ್ನ ಮಾಡ್ತಾ ಇದೆ. ಗದಗ ಮೂಲದ ಲೋಬೋಸಾ ಟೀ ಅಂಡ್ ಬಿವರೇಜಸ್ ಕಂಪನಿ ಅನುಮೋದಿತ ಆಹಾರ ಬಣ್ಣ ಆರೋಗ್ಯಕ್ಕೆ ಹಾನಿಕಾರಕವಲ್ಲ. ರಾಸಾಯನಿಕಯುಕ್ತ ಬಣ್ಣ ಮಾತ್ರ ಆರೋಗ್ಯಕ್ಕೆ ಮಾರಕ. ಆರೋಗ್ಯಕ್ಕೆ ಮಾರಕವಾಗುವ ಬಣ್ಣವನ್ನ ಕೆಲ ಕಂಪನಿಗಳು ಬೆರೆಸ್ತಾ ಇದೆ. ಈ ಪದಂ ಫುಡ್ ಅಂಡ್ ಬಿವರೇಜಸ್ ಕಂಪನಿಯಲ್ಲಿ ಟೀ ಪುಡಿಗೆ ನಕಲಿ ಬಣ್ಣವನ್ನ ಬೆರೆಸಲಾಗ್ತಾ ಇದೆ. ಈಗ ಈ ಲೋಬೋಸಾ ಕಂಪನಿ ಪದಂ ಫುಡ್ ವಿರುದ್ಧ FIR ಅನ್ನ ದಾಖಲಿಸಿದೆ. ಮಾಗಡಿ ರೋಡ್ ನಲ್ಲಿರುವಂತಹ ಪದಂ ಫುಡ್ ಅಂಡ್ ಬಿವರೇಜಸ್ ಇವರು ಟೀ ಪುಡಿಗೆ ನಕಲಿ ಬಣ್ಣವನ್ನ ಬೆರೆಸ್ತಾ ಇದ್ದಾರೆ ಅಂತ ಲೋಬೋಸಾ ಕಂಪನಿ ಈಗ FIR ಅನ್ನ ದಾಖಲಿಸಿದೆ. ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಲೋಬೋಸಾ ಕಂಪನಿ ದೂರನ್ನ ದಾಖಲಿಸಿದೆ. FIR ದಾಖಲಾಗಿದೆ. FIR ದಾಖಲಾದರೂ ಕೂಡ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಕೇಸ್ ದಾಖಲಾದ ಬಳಿಕವೂ ಕೂಡ ಇದೇ ಬಣ್ಣವನ್ನು ಮಿಶ್ರಣ ಮಾಡಿ ಟೀ ಪೌಡರ್ ಮಾರಾಟ ಮಾಡ್ತಾ ಇದ್ದಾರೆ. ಉಳಿದ ಕಂಪನಿಗಳು ಬಣ್ಣ ಮಿಶ್ರಣ ಮಾಡದಂತೆ ಕಾಪಿರೈಟ್ಸ್ ಕೂಡ ತಗೊಂಡಿದ್ದಾರೆ. ಈಗ ಲೋಬೋಸಾ ಕಂಪನಿ ಕಾಪಿರೈಟ್ಸ್ ಹೊಂದಿದ್ದಾರೆ. ಮಾಲೀಕ ಲೋಬೋಸಾ ಕಬಾಡಿ ಪದಂ ಫುಡ್ ಆ್ಯಂಡ್ ಬಿವರೇಜಸ್ ಕಂಪನಿಯಲ್ಲಿ ಟೀ ಪುಡಿಗೆ ನಕಲಿ ಬಣ್ಣವನ್ನು ಬೆರೆಸ್ತಾ ಇದ್ದಾರೆ. ಆದರೆ ಲೋಬೋಸಾ ಟೀ ಪೌಡರ್ನಲ್ಲಿ ಮಾತ್ರ ಈ ಬಣ್ಣ ಮಿಶ್ರಣ ಮಾಡುವಂಥ ಹಕ್ಕನ್ನು ಅವರು ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇನ್ವೆನ್ಷನ್ ಮಾಡಿದಂಥ ಒಂದು ಪ್ರಾಡಕ್ಟು ಟೀ, ಶುಗರು, ಫ್ಲೇವರು, ಅದಕ್ಕೆ ಫುಡ್ ಕಲರ್, ನಾವೇನಿದೆ ಅದನ್ನು ಯೂಸ್ ಮಾಡಿಬಿಟ್ಟು ಅದಕ್ಕೆ ಲೋಬೋಸಾ ಮಿಕ್ಸ್ ಬೆವರೇಜ್ ಕಾನ್ಸಂಟ್ರೇಟ್ ಅಂತ ಹೇಳಿಬಿಟ್ಟು ಒಂದು ಪ್ರಾಡಕ್ಟ್ ನಮ್ಮದು. ಅದಕ್ಕೆ FSSAIದಿಂದ ನಾವು ಪರ್ಮಿಷನ್ ತೊಗೊಂಡಿರೋ ಪ್ರಾಡಕ್ಟು. ಇವಾಗ ನಮ್ಮ ಹೊರತುಪಡಿಸಿ ಈ ಇಂಡಿಯಾದಲ್ಲಿ ಯಾರೂ ಯೂಸ್ ಮಾಡುವ ಥರ ಇಲ್ಲ. ಯಾಕೆ ಅಂತಂದರೆ ನಾವು ಅದಕ್ಕೆ ಪೇಟೆಂಟ್ ಮಾಡಿಕೊಂಡಿದ್ದೀವಿ, ಅದಕ್ಕೆ ಕಾಪಿರೈಟ್ ಕೂಡ ನಾವು ತೊಗೊಂಡಿದ್ದೀವಿ. ಅದಕ್ಕೆ ಹಕ್ಕುದಾರರು ಆಲ್ ಓವರ್ ಇಂಡಿಯಾದಲ್ಲಿ ನಾವು ಮಾತ್ರ. ನಮ್ಮನ್ನು ಹೊರತು ಬೇರೆಯವರು ಯಾರಾದರೂ ಆ ಪ್ರಾಡಕ್ಟ್ ಮಾಡ್ತಾರೆ ಅನ್ನೋದಾದರೆ ಅವ್ರ ಮೇಲುಗಡೆ ನಾವು ಕಾನೂನಿನ ರೀತಿ ನಾವು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೀವಿ. ಟೀನಲ್ಲಿ ನಾವೊಂದು ಇನ್ವೆನ್ಷನ್ ಮಾಡಿದಂಥ ಒಂದು ಪ್ರಾಡಕ್ಟು ಟೀ